ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಮಧು. ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಮೆಂತ್ಯ ಸೊಪ್ಪಿನ ಕಡುಬು ಮಾಡೋ ವಿಧಾನ ಹೇಳ್ಕೊಡ್ತಾ ಇದ್ದೀನಿ. ಮೆಂತ್ಯ ಕಡುಬು ಮಾಡಲು ಬೇಕಾದಂತಹ ಸಾಮಗ್ರಿಗಳು: 1 ಕಪ್ನಷ್ಟು ಬೇಯಿಸಿ ಇಟ್ಕೊಂಡಿರೋ ತೊಗರಿಬೇಳೆ ತಗೊಂಡಿದ್ದೀನಿ, ಗರಂ ಮಸಾಲ 1 ಟೀಸ್ಪೂನ್ನಷ್ಟು, 1 ಟೀಸ್ಪೂನ್ನಷ್ಟು ಅಚ್ಚಕಾರದ ಪುಡಿ, 1/2 ಟೀಸ್ಪೂನ್ನಷ್ಟು ಅರಿಶಿನ ಪುಡಿ, ಒಗ್ಗರಣೆಗೆ ಸಾಸಿವೆ 1/3 ಚಮಚದಷ್ಟು, ಕಾಯಿ ತುರಿ, ಒಗ್ಗರಣೆಗೆ ಎಣ್ಣೆ 2-3 ಚಮಚದಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತೆ ಇಲ್ಲಿ ಚಪಾತಿ ಗೋಧಿ ಹಿಟ್ಟನ್ನು ಚಪಾತಿ ಹಿಟ್ಟಿನಷ್ಟು ಗಟ್ಟಿಯಾಗಿ ಕಲಸಿಟ್ಕೊಂಡಿದ್ದೀನಿ, 2 ಕಪ್ನಷ್ಟು ತಗೊಂಡಿದ್ದೀನಿ. 1 ಮೀಡಿಯಂ ಸೈಜ್ ಈರುಳ್ಳಿ, 1 ಟೊಮೆಟೊ ಹಣ್ಣು, ಕಟ್ ಮಾಡಿರೋ 1 ಕಟ್ಟು ಮೆಂತ್ಯ ಸೊಪ್ಪು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು, ಸ್ವಲ್ಪ ಕೊತ್ತಂಬರಿ, ಕರಿಬೇವು. ಈಗ ಮೊದಲಿಗೆ ನಾವು ಚಪಾತಿಗಿಂತ ಸ್ವಲ್ಪ ದಪ್ಪ ಸೈಜ್ನಲ್ಲಿ ನಾನು ಒಂದು ಉಂಡೆ ಮಾಡಿಟ್ಕೊಂಡಿದ್ದೀನಿ. ಈಗ ಚಪಾತಿ ಥರ ಇದನ್ನ ಲಟ್ಟಿಸ್ಕೊಳ್ಳೋಣ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಕೆಳಗಡೆ, ಹತ್ಕೋಬಾರ್ದಂತ. ಈಗ ಚಪಾತಿ ಥರ ಇದನ್ನ ಸ್ವಲ್ಪ ಚಪಾತಿಗಿಂತ ಸ್ವಲ್ಪ ದಪ್ಪಾಗಿ ಉತ್ಕೋಬೇಕಾಗತ್ತೆ. ಈ ಥರ ಈಗ ಸ್ವಲ್ಪ ದಪ್ಪನಾಗಿ ಉದ್ಕೊಂಡಿದ್ದೀನಿ. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ, ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಈ ತರ ನಾವು ಎಲ್ಲ ಪೀಸಸ್ನು ಕಟ್ ಮಾಡಿ ಇಟ್ಕೊಳ್ಬೇಕು. ನಿಮ್ಗೆ ಯಾವ ಶೇಪ್ ನಲ್ಲಿ ಬೇಕೋ ಆ ಶೇಪ್ ನಲ್ಲಿ ಕಟ್ ಮಾಡ್ಕೋಬಹುದು. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, 1/3 ಟೀಸ್ಪೂನ್ನಷ್ಟು ನಾನು ಎಣ್ಣೆ ಹಾಕಿದ್ದೀನಿ. ಈಗ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಕ್ಕಪುಟ ಅಂದ ತಕ್ಷಣ ಕರಿಬೇವನ್ನ ಹಾಕ್ತಾ ಇದ್ದೀನಿ, ಈರುಳ್ಳಿನೂ ಹಾಕ್ತಾ ಇದ್ದೀನಿ ಇದಕ್ಕೆ. ಇವಾಗ ಮೆಂತ್ಯ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಟೊಮೆಟೊ ಹಣ್ಣನ್ನು ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಈರುಳ್ಳಿ ಟೊಮೆಟೊ ಬೇಯಿ, 1 ಟೀಸ್ಪೂನ್ನಷ್ಟು ಉಪ್ಪು ಹಾಕ್ತಾ ಇದ್ದೀನಿ, 1 ಚಮಚದಷ್ಟು ಗರಂ ಮಸಾಲ ಪೌಡರ್ನ ಹಾಕ್ತಾ ಇದ್ದೀನಿ. ಚಿಕ್ಕೆ ಅರಿಶಿನ, ಒಂದು 1/4 ಚಮಚದಷ್ಟು ಅಚ್ಚಕಾರದ ಪುಡಿ, ಬೇಯಿಸಿ ಇಟ್ಕೊಂಡಿರೋ ತೊಗರಿ ಬೇಳೆಯನ್ನು ಹಾಕ್ತಾ ಇದ್ದೀನಿ. ಈಗ ನಾನು ಈ ಅಳತೆಯಲ್ಲಿ 2 ಕಪ್ನಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಈಗ ಇದು 1 to 4 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ಇದಕ್ಕೆ. ನೀರು ಹಾಕಿದ್ದೀನಿ, ಇದು ಸ್ವಲ್ಪ ಚೆನ್ನಾಗಿ ಕುದಿಲಿ. ಈಗ ಇದು ಕುದಿತಾ ಇದೆ, ಈ ಟೈಮ್ನಲ್ಲಿ ನಾವು ಇದನ್ನ ಮಾಡಿಟ್ಕೊಂಡಿರೋ ಚಪಾತಿ ಹಿಟ್ಟಿನ ಮಾಡಿಟ್ಕೊಂಡಿರೋದನ್ನ ಹಾಕೋಣ. ಈಗ ಇವನ್ನೆಲ್ಲ ಹಾಕೊಂಡಿದ್ದೀನಿ. ಈಗ ಸ್ವಲ್ಪ ನಿಧಾನವಾಗಿ ಸ್ವಲ್ಪ ಇದನ್ನ ಕೈಯಾಡಬೇಕಾಗತ್ತೆ. ಈಗ ಚೆನ್ನಾಗಿ ಕುದ್ದಿದೆ. ಈಗ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಗಟ್ಟಿ ಬೇಕಂತ ಅನ್ಸಿದ್ರು ಸ್ವಲ್ಪ ನೀರು ಕಡಿಮೆ, 4 ಕಪ್ ಹಾಕೋ ಬದಲಾಗಿ 3 ಕಪ್ ಕೂಡ ಹಾಕಿ ಮಾಡ್ಕೋಬಹುದು. ಈಗ ಇದು ಚೆನ್ನಾಗಿ ಕುದ್ದಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ, ಸರ್ವಿಂಗ್ ಬೌಲ್ಗೆ ಹಾಕ್ತೀನಿ. ನೋಡೋರಲ್ಲ ವೀಕ್ಷಕರೇ, ಮೆಂತ್ಯ ಸೊಪ್ಪಿನ ಕಡುಬು ಮಾಡೋದು ಹೇಗೆ ಅಂತ. ನಮ್ಮ ಉತ್ತರ ಕರ್ನಾಟಕದ ಕೆಲವೊಂದು ಭಾಗದಲ್ಲಿ ಇದಕ್ಕೆ ಚಕ್ಕೋಲೆ ಅಂತಲೂ ಕೂಡ ಹೇಳ್ತಾರೆ.
ಇದು ತುಂಬಾ ಟೇಸ್ಟಿ ಆಗಿರುತ್ತೆ. ಬಿಸಿ ಬಿಸಿಯಾಗಿದ್ದಾಗ ತುಪ್ಪ ಹಾಕೊಂಡು ತಿಂದ್ರೆ ಇನ್ನೂ ತುಂಬಾ ಟೇಸ್ಟಿ ಆಗಿರುತ್ತೆ. ನಾನು ಮಾಡಿರೋ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದ.